ಈ ಚುನಾವಣೆಯಲ್ಲಿ ಹಲವಾರು ನಾಯಕರು ಎದ್ದು ಬಂದಿದ್ದಾರೆ, ಹಲವಾರು ನಾಯಕರು ಮಣ್ಣು ಮುಕ್ಕಿದ್ದಾರೆ. ಕೆಲ ನಾಯಕರಂಕರ ಪ್ರಧಾನಮಂತ್ರಿ ಆಗಿದ್ದರೂ ಸಹಿತ ಅವರು ಬಳಸಿದ ಭಾಷೆ ಇದೆಯಲ್ಲ, ತುಂಬ ಗಂಭೀರವಾಗಿದೆ, ಪ್ರಶ್ನೆಯನ್ನು ಎತ್ತುವಂತಾಗಿದೆ. ಕೆಲ ನಾಯಕರನ್ನ ನೋಡ್ತಾ ಇದ್ರೆ ಇವರು ಮುಂದಿನ ಪೀಳಿಗೆಯಲ್ಲಿ ಇವ್ರನ್ನ ನಾವು ನೋಡ್ಬೋದಪ್ಪ, ಅಷ್ಟು ಮಟ್ಟದ ಪ್ರದರ್ಶನ ನೀಡುವಲ್ಲಿ ಯಶಸ್ವಿ. ಅಖಿಲೇಶ್ ಯಾದವ್ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಅದೇ ರೀತಿ ತೇಜಸ್ವಿ ಯಾದವ್ ನೋಡ್ಬೋದು, ಉದ್ಧವ್ ಠಾಕ್ರೆಯವ್ರನ್ನ ನಾವು ಸ್ಪೆಷಲಾಗಿ ಗಮನಿಸ್ಬೋದು. ಅವರು ತಾವು ಏನೋ ಈ ಗಠಬಂಧನ ಜೊತೆಗಿದ್ದರು ಅದೇ ರೀತಿ ಕೊನೆಯವರೆಗೂ ನಿಂತ್ಕೊಂಡು ಹೋರಾಡಿದರು, ಈಗ ಅವ್ರ ಸೀಟಲ್ಲೂ ಅದು ಎದ್ದು ಕಾಣಿಸ್ತಾ ಇದೆ. ಈ ಬದಲಾವಣೆ ನೋಡ್ತಾ ಇದ್ರೆ ಯಾವ ನಾಯಕರನ್ನು ನಾವು ಮುಂದಿನ ದಿನ ನೋಡ್ಬೋದು, ಯಾವ ನಾಯಕರ ಇನ್ನಿಂಗ್ಸ್ ಇಲ್ಲಿಗೆ ಮುಗಿತಲಿಕ್ಕೆ ಶುರುವಾಯಿತು ಅಥವಾ ಮುಗೀತು ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಟೋಟಲ್ ದೇಶದ ದೃಷ್ಟಿಯಲ್ಲಿ ಅಲ್ಲ, ಈ ಪ್ರದೇಶದಿಂದನೇ ದೇಶಕ್ಕೆ ಹೋಗೋದು ಅಂತ ನಾನು ಅಂದ್ಕೊಳ್ತೀನಿ ಸರ್. ಈಗ ಉತ್ತರ ಪ್ರದೇಶದಿಂದನೇ ಅವರು ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ, ಅಥವಾ ಮಹಾರಾಷ್ಟ್ರದಿಂದನೇ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ, ಕರ್ನಾಟಕದಿಂದನೇ ಹೋಗಿ ಅದು ಪ್ರದೇಶಗಳೇ ದೇಶ ಆಗ್ತವೆ, ಪ್ರದೇಶಗಳೆಲ್ಲ ಸೇರಿದರೆ ದೇಶ ಆಗೋದು. ಸೊ ಇವರು ಭರವಸೆ ಹುಟ್ಟಿಸೋವಂಥ ನಾಯಕರು. ಮತ್ತು ರಾಹುಲ್ ಗಾಂಧಿ ವಿರುದ್ಧ ಏನೋ ಒಂದು ಪಪ್ಪು ಅಥವಾ ಬೆಪ್ತಕ್ಕಡಿ ಅಂತ ಒಂದು ಇಮೇಜನ್ನು ಸೃಷ್ಟಿ ಮಾಡಲಾಗಿತ್ತು. ಅದಕ್ಕೆ ಈ ದೇಶದ ಕಾರ್ಪೊರೇಟ್ಗಳು ಸಾವಿರಾರು ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿದರು ಅನ್ನೋ ಮಾತಿದೆ. ಅವರು ಬೆಪ್ತಕ್ಕಡಿ ಅಲ್ಲ ಅನ್ನೋದೊಂದು ಗೊತ್ತಾಗಿದೆ. ಅವರ ಮಿತಿಗಳು ಏನೇ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಬಗ್ಗೆ ನಾವ್ಯಾರು ಮಾತಾಡಿಲ್ಲ. ಪ್ರಿಯಾಂಕಾ ಗಾಂಧಿ ಕೂಡ ತೆರೆಮರೆಯಲ್ಲಿರುವಂಥ ಭಾಳ ದೊಡ್ಡ ಜನಗಳ ಜೊತೆ ಸಂವಾದ ಕಟ್ಟಿ ಬೆಳೆಸುವಂಥ, ನೇರವಾಗಿ ಜನಗಳ ಜೊತೆ ಸಂವಾದ ಮಾಡಬಲ್ಲಂಥ ಒಂದು ನಾಯಕಿಯ ಗುಣಗಳು ಅವ್ರಿಗೆ ಇದೆ. ಆಮೇಲೆ ಚಂದ್ರಶೇಖರ್ ಆಜಾದ್ ಕೂಡ ಗಮನಿಸಬೇಕಾದಂಥ ಯುವ ನಾಯಕ. ಮುಂಬರೋ ದಿನಗಳಲ್ಲಿ BSPಗೆ ಥ್ರೆಟ್ ಎಲ್ಲಿಂದನಾದ್ರೂ ಇದ್ದರೆ ದಲಿತ ಸಮಾಜದಲ್ಲಿ ಅದು ಚಂದ್ರಶೇಖರ್ ಆಜಾದಿಂದ. ನಾವು ಇನ್ನೂ ನೋಡ್ತೀವಿ ಕಡೆಗೆ ಚಂದ್ರಶೇಖರ್ ಆಜಾದ್ ಬೆಂಬಲ ಕೊಡ್ತೀವಿ ಅನ್ನೋ ಮಾತುಗಳನ್ನು ದಲಿತರೇ, ಉತ್ತರ ಪ್ರದೇಶದ ದಲಿತರು ಹಲವಾರು ಸಂದರ್ಭಗಳಲ್ಲಿ ಹೇಳಿರೋದುಂಟು. ಸೊ ಚಂದ್ರಶೇಖರ್ ಆಜಾದ್ ಅವರ ದೌರ್ಬಲ್ಯಗಳೇನೇ ಇರಲಿ, ಅವರ ಕುಂದುಕೊರತೆಗಳೇನೇ ಇರಲಿ, ಗಮನಿಸಬೇಕಾದ ನಾಯಕ. ಅದರ ಜೊತೆಗೆ ಈಗಾಗಲೇ ಅವರು ಹಳಬರು ಅನ್ನೋ ಕಾರಣಕ್ಕೋಸ್ಕರ ನಾವು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು, ಪಶ್ಚಿಮ ಬಂಗಾಳನ ನಾವು ಚರ್ಚೆ ಮಾಡಿಲ್ಲ, ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮಾಡಿರೋ ಸಾಧನೆ ಇದೆಯಲ್ಲ, ಅದು ಭಾಳ ಅದ್ವಿತೀಯವಾದ್ದು. ಅಲ್ಲಿ 57% ಹೆಣ್ಮಕ್ಳಿದ್ದಾರೆ ಆ ದೇಶದ ಮತದಾರರಲ್ಲಿ, ಪಶ್ಚಿಮ ಬಂಗಾಳ ರಾಜ್ಯದ ಮತದಾರರಲ್ಲಿ 57% ಹೆಣ್ಮಕ್ಳು. ಇವರು ಮಾಡಿರೋ ಕಲ್ಯಾಣ ಯೋಜನೆಗಳು, ಹೆಣ್ಮಕ್ಕಳು ಅದು ಆ ಪಾರ್ಟಿ ಜೊತೆಗೆ ಘನವಾಗಿ ನಿಂತಿದ್ದಾರೆ. ಅದರ ಜೊತೆಗೆ ಏನಾಗಿದೆ, BJP ಮತಗಳನ್ನು, BJPಗೆ ಏನು ಮತಗಳು ಹೋಗಿತ್ತು ಎಲ್ಲಿಂದ, ಲೆಫ್ಟಿಂದ, ವಾಮಪಕ್ಷಗಳ ಮತಗಳನ್ನು BJP ಸೆಳೆದಿತ್ತು. ಯಾಕೆಂದರೆ ಮಮತಾ ಬ್ಯಾನರ್ಜಿಯವರು ತುಳಿಯೋಕ್ಕೆ ಶುರು ಮಾಡಿದ್ದರು ಲೆಫ್ಟನ್ನು, ರಕ್ಷಣೆಗಾಗಿ ಅವರು ಎಡಪಕ್ಷಗಳು BJP ಅಂತ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಅವರು ಹೋಗಿದ್ದರು, ಒಂದು ಎಕ್ಸ್ಟ್ರೀಮಿಂದ ಇನ್ನೊಂದು ಎಕ್ಸ್ಟ್ರೀಮ್ಗೆ ಹೋಗಿದ್ದರು ಹಾಗೆ. ಆಮೇಲೆ ಕಾಂಗ್ರೆಸ್ ಮತಗಳು ಕೂಡ BJPಗೆ ಹೋಗಿತ್ತು. ಕಾಂಗ್ರೆಸ್ ಮತಗಳು ಮತ್ತು ಎಡಪಂಥೀಯ ಪಕ್ಷಗಳ ಮತಗಳು ವಾಪಸ್ಸು ಬರ್ತಾ ಇದ್ದಾವೆ, ಅದರ ಲಕ್ಷಣ. ಮತ್ತು BJP ಕುಸಿತ, BJP ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ಗಿಂತ ಹೆಚ್ಚು ಸೀಟುಗಳನ್ನಲ್ಲಿ ಗಳಿಸೋವಂಥ ನಿರೀಕ್ಷೆಗಳು ಇತ್ತು. ಸೊ ಈ BJPಗೆ ಹೋಗಿದ್ದ ಮತಗಳು ವಾಪಸ್ ಇಲ್ಲಿಗೆ ಬರ್ತಾ ಇರೋದ್ರಿಂದ BJP ಕುಸಿತ ಅಲ್ಲಾಗಿದೆ. ಮತ್ತು ಈ ಹೌದು ಕಡಿಮೆ ಆಗಿದೆ, ಹೌದು. ಮತ್ತು ಕೇಂದ್ರೀಯ ತನಿಖಾ ಏಜೆನ್ಸಿಗಳನ್ನ ಎದುರಿಸಿನೂ ಕೂಡ ಮಮತಾ ಬ್ಯಾನರ್ಜಿಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಸೊ ಈ ಕಾರಣಗಳಿಗೋಸ್ಕರ ಮಮತಾ ಬ್ಯಾನರ್ಜಿ ಅವ್ರನ್ನ ಗಮನಿಸಬೇಕಾಗಿದೆ. ಆಮೇಲೆ ವಂಶ ಪಾರಂಪರ್ಯದ ಮಾತು ಬಂದರೂ ಕೂಡ ಇಲ್ಲಿ ಸುಪ್ರಿಯಾ ಸುಳೆ ಅಂತ ಪ್ರತಿಭಾನ್ವಿತ ನಾಯಕಿ ಕೂಡ ಇದ್ದಾರೆ. ಯಾಕೆಂದರೆ ಅವರು ಸಂಸತ್ನಲ್ಲಿ ಮಾತಾಡಿರೋ ರೀತಿ, ವಿಷಯವನ್ನು ಪ್ರತಿಪಾದಿಸಿರೋ ರೀತಿ, ಮತ್ತು ಇಂಗ್ಲೀಷು ಹಿಂದಿ ಬಗ್ಗೆ ಮೇಲೆ ಅವ್ರಿಗಿರೋ ಕಮಾಂಡ್ ಇದೆಲ್ಲ ಗಮನಿಸಿದರೆ ಸುಪ್ರಿಯಾ ಸುಳೆ ಅವ್ರನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನೂ ಹಲವಾರು ನಾಯಕರು ಇದ್ದಾರೆ, ನನ್ನ ಸದ್ಯಕ್ಕೆ ಅವ್ರ ಹೆಸರುಗಳು ಬರ್ತಾ ಇಲ್ಲ, ಅವ್ರ ಹೆಸರು ಬರ್ತಾ ಇಲ್ಲ ಅಂತ ಅವರು ಮೇಲಕ್ಕೆ ಬರ್ತಾ ಇರೋಂಥ ಹೊಸ ನಾಯಕತ್ವ ಅಂತ ನಾನು ಅಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ಎಲ್ಲ ಪಕ್ಷಗಳ ನಾಯಕರನ್ನು ನಾವು ಗಂಭೀರವಾಗಿ ಗಮನಿಸ್ತಾ ಇದ್ದೀವಿ, ಆದರೆ ಇಲ್ಲಿ BJPಯಲ್ಲಿ ಯಾವುದೇ ನಾಯಕರುಗಳು ಕಂಡು ಬರ್ತಾ ಇಲ್ಲ, ಕೇವಲ ನರೇಂದ್ರ ಮೋದಿ ಅವರು ಒಬ್ಬರೇ ಕಂಡು ಬರ್ತಾ ಇದ್ದಾರೆ. ಅದೇ ಆ ಪಕ್ಷಕ್ಕೆ ಶಾಪವಾಯ್ತು ಅನ್ಸತ್ತಾ? ಇನ್ನೂ ಒಂದು ಆಲದ ಮರದ ಕೆಳಗಡೆ ಹುಲ್ಲು ಕೂಡ ಬೆಳೆಯೋದಿಲ್ಲ ಅಂತ ಒಂದು ಮಾತಿದೆ, ಅದನ್ನು ನೆಹರು ಕೂಡ ಅನ್ವಯ ಮಾಡಿ ಹೇಳ್ತಾ ಇದ್ರು. ನೆಹರು ಆಲದ ಮರದ ಥರ ಬೆಳೆದಿದ್ದರು,
ಅವ್ರ ನಂತರ ಯಾರು ಅನ್ನೋದು ಪ್ರಶ್ನೆ, ಭಾಳ ದೊಡ್ಡ ಪ್ರಶ್ನೆ ಆಗಿತ್ತು. ಅದೇ ರೀತಿ ಇಲ್ಲಿ ಮೋದಿಯವರು ಬಿ ಜೆ ಪಿಯ ಉದ್ದಗಲಗಳನ್ನು ವ್ಯಾಪಿಸಿ ಅವರೇ ಕಾಣ್ತಾ ಇದ್ರು, ತಲೆಯಿಂದ ಪಾದದವರೆಗೂ ಬಿ ಜೆ ಪಿಲಿ ಅವರೇ ಕಾಣ್ತಾ ಇದ್ದೀನಿ, ಇನ್ಯಾರು ಕಾಣ್ತಾ ಇರಲಿಲ್ಲ. ಬಟ್ ಒಂದು ಸಲ ನೀವು ಅದು ಅದರ ಕೌಂಟ್ ಡೌನ್ ಶುರು ಆಯಿತು ಅಂತಂದರೆ ಹೊಸ ನಾಯಕತ್ವ ಬಿ ಜೆ ಪಿಲಿ ತಾನಾಗೆ ಬರುತ್ತೆ. ಈ ಚುನಾವಣೆಯಿಂದ ಫೈನಲಿ ನಾವು ಏನು ತೆಗೆದುಕೊಂಡು ಹೋಗ್ಬೋದು ಅನ್ಸುತ್ತೆ, ಏನು ಪಾಸಿಟಿವ್ ಪಾಯಿಂಟ್ಸ್ ಕಂಡು ಬರ್ತಾ ಇದಾವೆ ಅನ್ಸುತ್ತೆ? ನಾನು ನೋಡಿರೋದು ಒಂದು ಮೂರು ಶಕ್ತಿಗಳು ಯಾವಾಗಲೂ ಒಂದಾಗ್ತಾರೆ. ಒಂದು ಅವಕಾಶವಾದಿ ರಾಜಕಾರಣಿಗಳು ಒಂದು ಕಡೆ ಆದರೆ, ಮತ್ತು ಈ ಲೂಟಿಕೋರ ಉದ್ಯಮಿಗಳು, ಮತ್ತು ಇವರಿಬ್ಬರಿಗೂ ಸಾಥ್ ಕೊಡಲಿಕ್ಕೆ ಈ ನಮ್ಮ ಪುರೋಹಿತ ಶಾಹಿ, ವೈದಿಕ ಪುರೋಹಿತ ಶಾಹಿ ಏನಿದೆ ಇದು, ಈ ಮೂರೂ ಜನರ ದುಷ್ಟಕೂಟ ಸೇರಿಕೊಂಡು ಎಲ್ಲ ಪಕ್ಷಗಳನ್ನು ನಾಶ ಮಾಡ್ಕೊಂಡು ಬಂದಿದ್ದಾರೆ ಇವರು. ಆದರೆ ಇವತ್ತು ನನಗೆ ಭಾಳ ಕುತೂಹಲ ಇರೋದು, ರಾಹುಲ್ ಗಾಂಧಿ ಇದೆಲ್ಲವನ್ನು ಮೀರಿ ಹೊಸದಾಗಿ ಆಲೋಚನೆ ಮಾಡ್ತಿದ್ದಾರೆ. ಒಂಥರ ಸ್ಪಿರಿಚುವಲ್ ಅಪ್ರೋಚ್ ಇದೆ ಅವರ ರಾಜಕಾರಣದಲ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಭಾಳ ವ್ಯಾವಹಾರಿಕವಾದ ಲೌಕಿಕ ಲಾಭಗಳ ಹೊರತಾದಂಥ ಒಂದು ಸ್ಪಿರಿಚುವಲ್ ಅಪ್ರೋಚು ರಾಹುಲ್ ಗಾಂಧಿಯವ್ರಿಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಧಿಕಾರ ಕೇಂದ್ರಿತ ರಾಜಕಾರಣದ ಹೊರಗಡೆ ನೋಡ್ತಾ ಇದ್ದಾರೆ, ಅದ್ರ ಹೊರಗಡೆ ನೋಡ್ತಿದ್ದಾರೆ ಅವರು. ಅಂದರೆ ಜನರ ಕಲ್ಯಾಣವನ್ನು ಅವರು ಬಯಸ್ತಾ ಇದ್ದಾರೆ. ಯಾಕೆಂದರೆ ಅವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಮಾತಾಡುವಾಗ ಅವರು ನಾನು ಅವ್ರು ನೋಡಿದೆ ಇವ್ರು ನೋಡಿದೆ ಅಂತ ಹೇಳಲಿಲ್ಲ. ನಾನು ಬಡವನ್ನ ನೋಡಿದೆ, ರೈತನ ನೋಡಿದೆ, ಕಣ್ಣೀರು ಹಾಕ್ತಾ ಇರೋ ಮಹಿಳೆಯನ್ನು ನೋಡಿದೆ, ಅವ್ರ ಕಷ್ಟ ಕೇಳಿಕೊಂಡೆ. ಇದು ಸಾಮಾನ್ಯವಾಗಿ ಬರೋದಲ್ಲ. ಇದು ರಾಜಕಾರಣಿಗಳು ಯೋಚನೆ ಮಾಡೋದೇ ಬೇರೆ ಥರ. ಆ ರಾಜಕಾರಣಿಗಳ ಲೌಕಿಕ ಲಾಭಗಳನ್ನು ಮೀರಿ ರಾಹುಲ್ ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ರಾಹುಲ್ ಬಹುಶಃ ಈ ದೇಶಕ್ಕೊಂದು ಸರಿಯಾದ ದಿಕ್ಕನ್ನು ಕೊಡ್ಬೋದು ಅಂತ ನನಗನ್ಸುತ್ತೆ. ಬಟ್ ಅವರೂ ಈ ಮೂರು ಜನ ದುಷ್ಟಕೂಟಗಳು ಏನಿದೆ ನಾನು ಹೇಳಿದ್ನಲ್ಲ, ಅವಕಾಶವಾದ ರಾಜಕಾರಣಿಗಳು ಕಾಂಗ್ರೆಸ್ಸಲ್ಲಿ ತುಂಬ ಅವರೇ ಇದ್ದಾರೆ. ಯಾಕೆಂದರೆ ಅವರು ಸರಿಯಾಗಿ ಕರ್ನಾಟಕದ ಮಟ್ಟಿಗೆ ನಾನು ಹತ್ತಿರದಿಂದ ನೋಡಿರೋದು, ಇಲ್ಲಿ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕರು ಯಾರ್ಯಾರಿದ್ದಾರೆ, ಅವರು ವಿವೇಕಯುತವಾಗಿ ಎಂಥದ್ದು ಒಂದು ಸಾಮಾಜಿಕ ನ್ಯಾಯಕ್ಕೆ ಅವರು ಭದ್ರಾಗಿ ಇಲ್ಲಿ ಟಿಕೆಟನ್ನು ಹಂಚಿದರೆ ಕನಿಷ್ಠ ಇನ್ನೂ ಒಂದು ಐದಾರು ಸೀಟಲ್ಲಿ ಗೆಲ್ತಾ ಇದ್ರು, ಅದನ್ನು ಮಾಡಲಿಲ್ಲ ಅವರು. ಕಾಂಗ್ರೆಸ್ ಒಳಗಡೆ ಒಂದು ಬಿ ಜೆ ಪಿ ಹೌದು, ಕಾಂಗ್ರೆಸ್ ಒಳಗಡೆ ಇವರಿದ್ದಾರೆ ಇವರು. ಆಮೇಲೆ ಅವ್ರು ಇಲ್ದಿದ್ರೆ ನಾವು ಬರ್ತೀವಿ ಬಿಡಪ್ಪ ಅಂತಕ್ಕಂಥ ಒಂದು ಹುಂಬತನ ಅವಿವೇಕ ಇವ್ರಿಗಿದೆ. ನಾವೇನೋ ಮಾಡಲೇಬೇಕು, ಸಾಧನೆ ಮಾಡಬೇಕು ಅಂತ ಇಲ್ಲ ಇವ್ರಗಳಿಗೆ. ಹಾಗಾಗಿ ಇದನ್ನು ಮೀರಿ ಬೆಳೆಯುವಂಥ ಒಂದು, ಯಾಕೆಂದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸನ್ನು ಬಿಟ್ಟರೆ ಬೇರೆ ಆಲ್ಟರ್ನೇಟಿವ್ ನಮ್ಗೆ ಕಾಣಿಸ್ತಾ ಇಲ್ಲ. ನಾಳೆ ಬಂದರೆ ಒಳ್ಳೆಯದದು, ಅದು ಬೇರೆ ವಿಚಾರ, ಆಲ್ಟರ್ನೇಟಿವ್ ನಮ್ಗೆ ಕಾಣಿಸ್ತಾ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.